ಅವತ್ತು ಹಂಗೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಜನನ ಕರೆಸ್ತು, ಇವತ್ತು ಕನ್ನಡ ಇಂಡಸ್ಟ್ರಿ ಜನ ಬರ್ತಿಲ್ಲ ಸಿನಿಮಾ ನೋಡಕ್ ಬರ್ತಿಲ್ಲ ಅನ್ನುವಾಗ ಈಗ ನೋಡ್ತಿದ್ದೀರಾ ನೀವೇ, ಕೆಲಸ ನೀಟಾಗಿ ಮಾಡಿದ್ರೆ ಜನ ಬಂದೇ ಬರ್ತಾರೆ ಮೇಡಮ್, ಕನ್ನಡದವ್ರ ಕೈ ಹಿಡಿದೇ ಹಿಡಿತಾರೆ, ಕೆಲಸ ಮಾಡಿದೀವಿ ಇನ್ಕೆ ಜನ ಹೇಳ್ಬೇಕು ಜನ ನೋಡಿ. ಅದೆಲ್ಲ ವಿಜಯನ ಕಲ್ಪನೆ ಮೇಡಮ್, ನಾನು ಯಾವಾಗಲೂ ನಂದು ಏನೂ ಇಲ್ಲ, ಅದೆಲ್ಲ ಅಣ್ಣನ ಕಲ್ಪನೆ, ಅವ್ರು ಏನು ಹೇಳಿದಾರೋ ಅದು ಮಾಡಿದ್ವಿ. ಅಣ್ಣ ಸರ್ ಎಸ್ ಎಸ್ ಆಡಿಯನ್ಸ್ ಎಲ್ಲ ಸುದಿ ಸುದಿ ಮ್ಯಾಮ್ ನೀವೇ ನೋಡ್ತೀರ, ನನ್ನ ಜೊತೆ ನೀವೇ ಕೂತ್ ಎಂಜಾಯ್ ಮಾಡ್ತಿದ್ರಲ್ಲ ಮೇಡಮ್, ಸೇಮ್ ಸೇಮ್ ನಿಮ್ಗೆ ಹೆಂಗ ಅನ್ಸುತ್ತೆ ಮನಸ್ಸಲ್ಲಿ ನನಗೂ ಅದೇ ಅನ್ಸುತ್ತೆ ಮ್ಯಾಮ್. ಎಸ್ ಥ್ಯಾಂಕ್ ಯು. ಇಂದು ಇಲ್ಲ ಎಂದೆಂದು ಇಲ್ಲ, ಈ ತರ ಇನ್ನೊಂದು ಟ್ರೇಲರ್ ವಾಪಸ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಈ ತರ ಪ್ರಮೋಷನ್ ಇನ್ಯಾರು ಮಾಡೋಕ್ಕಾಗಲ್ಲ ಕನ್ನಡ ಚಿತ್ರದಲ್ಲಿ. ಐ ಆಮ್ ವೇಟಿಂಗ್ ಫಾರ್ ದ ಸಲಗಾಪಟ್ಟು ಮೂವಿ ನೋಡ್ಬಿಟ್ಟು ಈ ಯಂಗ್ಸ್ಟರ್ಸು ಗಾಂಜಾ ಡ್ರಗ್ಸ್ ಅಂತೆಲ್ಲ ಇನ್ವಾಲ್ವ್ ಆಗ್ತೀರಾ, ನೆಕ್ಸ್ಟು ಎಲ್ಲ ಒಳ್ಳೇದು ಮಾಡಬೇಕು ಅಂತ, ಯಂಗ್ಸ್ಟರ್ಸು ಎಲ್ಲ ಒಳ್ಳೇದ್ ಮತ್ತೆ ಕಲ್ತ್ಕೊಬೇಕು ಅಂತ ಆದಿಸ್ತೀನಿ. ಸರ್ ಫ್ಯಾಮಿಲಿ ಸದ ನೋಡಬೇಕು ಮೂವಿ, ಇಲ್ಲ ಗಾಂಜಾ ಇದು ಇದೆ ಸರ್ ಮೂವಿ ಸಕ್ಕತ್ತಿಗೆ. ಈ ಮೂವಿ ಅಂದರೆ ಬರೀ ಕಾಲೇಜ್ ಹುಡುಗಿರು ಅವರು ಏನು ಮಾಡ್ತಾರೆ ಸರ್, ಮೂವಿ ಚೆನ್ನಾಗಿದೆ, ಎಲ್ಲ ಸೂಪರ್ ಹಿಟ್ ಆಗಿದೆ, ಎಲ್ಲ ಹೌಸ್ಫುಲ್ ಆಗ್ತದೆ ಸರ್, ಭೀಮಾಗಿದೆ.